ಹಾಯ್ ನಮಸ್ಕಾರ ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ ಇವತ್ತು ಹರವೇ ಸೊಪ್ಪಲ್ಲಿ ತುಂಬ ರುಚಿಯಾಗಿರುವಂಥ ಹಾಗೇ ಕ್ವಿಕ್ಕಾಗಿ ಆಗುವಂಥ ಪಲ್ಯನ ಮಾಡ್ತಾ ಇದ್ದೀನಿ ಇಲ್ಲಿ ನಂದು ಎರಡು ಮೂರು ಕಟ್ಟಿನಷ್ಟು ಬಸಳೆ ಸಾರಿ ಅರವೆ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಿಡಿಸ್ಕೊಂಬಿಟ್ಟು ತೊಳ್ಕೊಂಡು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀರು ಅಥವಾ ಎಣ್ಣೆ ಒಗ್ಗರಣೆ ಏನು ಮಾಡ್ಕೊಳ್ದೇನೆ ಹಾಗೇನೇ ಸೊಪ್ಪನ್ನು ಮಾತ್ರ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಸೊಪ್ಪನ್ನು ಬೆಂದಾದ್ಮೇಲೆ ಅದರ ನೀರಿನ ಶಾಲೆ ಹೋಗೋವರೆಗೂ ಕುದಿಸ್ಕೋಬೇಕು ಮತ್ತು ನೀರು ಎಳೆದಿರೋದ್ರಿಂದ ಬೇಗನೆ ಬೆಂದ್ಕೊಂಬಿಡುತ್ತೆ ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಅದರಲ್ಲಿರುವಂಥ ನೀರನ್ನು ಹಿಂಡ್ಲು ಬೇಕಿಲ್ಲ ಅದನ್ನ ಹಿಂಡು ಕೂಡ ಮಾಡ್ತಾರೆ ಇವಾಗ ಸೊಪ್ಪೆಲ್ಲ ಬೆಂದ್ಕೊಂಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒನ್ ಟೀ ಒನ್ ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಮತ್ತು ಒನ್ ಟೀ ಸ್ಪೂನ್ನಷ್ಟು ಸಾಸಿವೆ ಒಂದು ನಾಲ್ಕೈದು ಹಸಿಮೆಣ್ಸಿಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಐದಾರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡು ಆಮೇಲೆ ಇದಕ್ಕೆ ಈರುಳ್ಳಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಬ್ರೌನ್ ಕಲರ್ ಬರೋವ್ರಿಗು ಅಂದರೆ ತುಂಬ ಮೆತ್ಗೋಗ್ಬಾರ್ದು ಸ್ವಲ್ಪ ಕ್ರಿಸ್ಪಿ ಇರೋವ್ರಿಗು ಬೇಯಿಸ್ಕೊಂಡು ಆಮೇಲೆ ಇದನ್ನು ಮುಕ್ಕಾಲು ಬಾಗ ಸೊಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪಲ್ಲಿ ನೀರಿನ ಅಂಶ ಏನೂ ನಾವು ಹಾಕ್ಕೊಂಡಿಲ್ಲ ಮತ್ತು ಹಾಗೇ ಇಲ್ಲಿ ಇವಾಗ ಒನ್ ಟೀ ಸ್ಪೂನಷ್ಟು ಅರ್ಶನ ಮತ್ತು ಒನ್ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪಲ್ಲಿ ಯಾವುದೇ ಸೊಪ್ಪು ತೊಗೊಂಡ್ರೂ ಕೂಡ ಅದರಲ್ಲಿ ಉಪ್ಪಿನಂಶ ಇರುತ್ತೆ ಫ್ರೆಂಡ್ಸ್ ಅದರಿಂದ ಆದಷ್ಟು ಲಾಸ್ಟಲ್ಲೇ ಉಪ್ಪನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಅಂದರೆ ಸೊಪ್ಪೆಲ್ಲ ಡಿಕ್ರೀಸ್ ಆದಮೇಲೆ ಅದು ಕ್ವಾಂಟಿಟಿ ಗೊತ್ತಾಗುತ್ತೆ ನಮಗೆ ಇಷ್ಟಕ್ಕೆ ಮಾತ್ರ ಎಷ್ಟು ಉಪ್ಪು ಹಾಕೋಬೇಕು ಅಂತ ಅದರಿಂದ ಸೊಪ್ಪನ್ನು ಬೇಯಿಸ್ಕೊಳ್ಳುವಾಗ ಮುಂಚಿತವಾಗಿ ಉಪ್ಪು ಹಾಕೊಳ್ಳೋದಕ್ಕಿಂತ ಸೊಪ್ಪು ಬೆಂದ್ಕೊಂಡ್ಮೇಲೆ ಹಾಕ್ಕೊಂಡು ಮತ್ತೆ ನಾವು ಸ್ವಲ್ಪ ಅದನ್ನು ಒಗ್ಗರಣೆ ಜೊತೆಗೆ ಬೇಯಿಸ್ಕೊಂಡ್ರೆ ಅದು ಅದು ಉಪ್ಪು ಕೂಡ ಸಮನಾಗಿ ನಮಗೆ ಸಿಕ್ಕುತ್ತೆ ಇವಾಗ ಎಲ್ಲ ಕಲಿಸ್ಕೊಂಡಾದಮೇಲೆ ಒಂದು ನಾಲ್ಕೈದು ನಿಮಿಷ ಹೀಗೇ ಬೇಯೋದಕ್ಕೆ ಬಿಟ್ಕೊಂಡಿದ್ದೆ ನೋಡಿ ಇವಾಗ ಚೆನ್ನಾಗಿ ಸೊಪ್ಪು ಕೂಡ ಬೆಂದಿದೆ ಮತ್ತು ಹಾಗೇನೇ ನೀರಿನಂಶ ಕೂಡ ಏನೂ ಉಳ್ದಿಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಸೊಪ್ಪೆಲ್ಲ ಬೆಂದ್ಕೊಂಡಿದೆ ಈ ಥರ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ರುಚಿ ಕೂಡ ಜಾಸ್ತಿ ಆಗುತ್ತೆ ಹಾಗೇ ಸೊಪ್ಪು ಮಕ್ಳಿಗೂ ಇಂದ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಈ ಸೊಪ್ಪಲ್ಲಿ ಎ ಕೆ ಸಿ ವಿಟಮಿನ್ಸ್ಗಳು ತುಂಬ ಹೇರಳವಾಗಿರುತ್ತೆ ಆದ್ದರಿಂದ ಆದಷ್ಟು ಪ್ರೆಗ್ನೆಂಟ್ ಲೇಡೀಸು ವಯಸ್ಸಾದವ್ರಿಗೆ ಹಾಗೇ ಮಕ್ಕಳಿಗೆ ಓವರ್ ಆಲ್ ಎಲ್ಲರೂ ತಿಂದರೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಆದಷ್ಟು ಸೊಪ್ಪನ್ನು ಅಡುಗೆಲಿ ಉಪಯೋಗಿಸ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗೇ ಇವತ್ತಿನ ವಿಡಿಯೋ ಇಷ್ಟೇ ಆಗಿದ್ದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು